ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪೋಟರ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗಿದೆ ಅಲ್ವಾ. ಬೆಂಗಳೂರಲ್ಲಿ ಕೆಲವು ಕಡೆ ಎಲ್ಲ ಕಡೆಯೂ ಬೈಕ್ ಟ್ಯಾಕ್ಸಿ ಹಿಡಿದು ಸೀಸ್ ಮಾಡ್ತಾಯಿದ್ದಾರೆ ಮತ್ತು ಫೈನ್ ಹಾಕ್ತಾಯಿದ್ದಾರೆ. ಅದ್ರ ಜೊತೆಗೆ ಪೋಟರ್ ಪಾರ್ಟ್ನರ್ಸ್ನು ಹಿಡಿದು ಮತ್ತು ಪೋಟರಲ್ಲಿ ಡಿಲಿವರಿ ಮಾಡೋ ಬಾಯ್ಸ್ನ ಹಿಡಿದು ಅವ್ರಿಗೂ ಫೈನ್ ಹಾಕ್ತಾಯಿದ್ದಾರೆ ಮತ್ತು ಗಾಡಿಗಳನ್ನೂ ಸೀಸ್ ಮಾಡ್ತಾಯಿದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡಿದೆ ತುಂಬ ಕಡೆ. ಅದು ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಈ ಥರ ಪೋಟರಲ್ಲಿ ಡಿಲಿವರಿ ಮಾಡ್ಬೋದಾ, ಈ ಥರ ಬೈಕ್ ಎಲ್ಲ ಹಿಡಿತಾ ಇದ್ದಾರೆ, ಈ ಥರ ಬ್ಯಾನ್ ಆಗಿದೆಯಾ ಪೋಟರು, ಈ ಥರ ಡಿಲಿವರಿ ಎಲ್ಲ ಮಾಡ್ಬೋದಾ ಪೋಟರಲ್ಲಿ ಅನ್ನೋದ್ರ ಬಗ್ಗೆ ನಾನು ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡ್ತಾಯಿದ್ದೀನಿ. ಇವಾಗ ಪೋಟರ್ ಅಪ್ಲಿಕೇಶನಲ್ಲಿ ಕಾಲ್ ಮಾಡೋ ಆಪ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಕಳಿಸಿದ್ರೆ ಅವ್ರು ಕಾಲ್ ಬ್ಯಾಕ್ ಮಾಡ್ತಾರೆ. ಬನ್ನಿ, ಅವ್ರಿಗೆ ಕಾಲ್ ಬ್ಯಾಕ್ ಮಾಡೋಕ್ಕೆ ರಿಕ್ವೆಸ್ಟ್ ಕಳಿಸೋಣ. ನೀಡ್ ಹೆಲ್ಪ್ ಅದರ್ ರಿಸೀವ್ ಅಂತ ಇದೆ, ಮತ್ತು ಅದರ್ ರಿಸೀವ್, ಮತ್ತು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು 10 ಸೆಕೆಂಡ್ ಒಳಗೆ ಕಾಲ್ ಬ್ಯಾಕ್ ಬರುತ್ತೆ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಾಲ್ ಬ್ಯಾಕ್ ಬರಲಿ, ಮಾತಾಡೋಣ ಏನಂತ ಹೇಳ್ತಾರೆ ಏನು ಅಂತ ನೋಡೋಣ. ಹಲೋ, ಮೇಡಮ್, ಇವಾಗ ಪೋಟರ್ ಗಾಡಿಗಳೆಲ್ಲ ಸೀಜ್ ಮಾಡ್ತಾ ಇದ್ದಾರಂತೆ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಂತೆ, ನಿಜನಾ ಮೇಡಮ್? ಮಾಡ್ಬೋದಾ? ಏನು ಮೇಡಮ್? ಅದು ಮಿಸ್ ಇನ್ಫಾರ್ಮೇಶನ್ ಆಗಿದೆ ಸರ್, ಎಲ್ಲರ ಕಡೆಯಿಂದ ಯಾವುದೇ ಥರ ಅದರ ಅಪ್ಡೇಟ್ಸ್ ಇಲ್ಲ. ಓಕೆ, ಮಿಸ್ ಇನ್ಫಾರ್ಮೇಶನ್ ಆಗಿದೆ, ವರಿ ಮಾಡಬೇಡಿ, ಖಂಡಿತ ನೀವು ಕಂಟಿನ್ಯೂ ಮಾಡ್ಬೋದು ಸರ್, ಯಾವುದೇ ಥರ ತೊಂದರೆ ಇಲ್ಲ. ಇವಾಗ ಸೀಸ್ ಮಾಡಿದ್ರೆ ನಾವು ಏನಾದ್ರು ಪ್ರೂಫ್ ಕೇಳಿದ್ರೆ ಪೋಟರ್ ಮಾಡ್ತಾ ಇದೀವಿ ಅಂದ್ರೆ ಏನು? ಖಂಡಿತ ಸರ್, ಖಂಡಿತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಎಲ್ಆರ್ ಕಡೆಯಿಂದ ಯಾವ ತರ ಅಪ್ಡೇಟ್ಸ್ ಇಲ್ಲ ಇದ್ರ ಮೇಲೆ. ಓಕೆ, ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ಶೂರೆನ್ಸ್ ನಿಮ್ಗೆ ಏನಾದ್ರು ತೊಂದರೆ ಆದ ಪಕ್ಷದಲ್ಲಿ ಖಂಡಿತ ನೀವು ನಮ್ಗೆ ಕನೆಕ್ಟ್ ಆಗ್ಬೋದು, ನಾವು ಹೆಲ್ಪ್ ಮಾಡ್ತೀವಿ. ಅಕಸ್ಮಾತ್ ಇನ್ಫಾರ್ಮೇಶನ್ ಆಗಿದೆ ಸರ್, ಸೀಸ್ ಮಾಡಿದ್ರು ನೀವು ಬಿಡಿಸ್ಕೊಡ್ತೀರಾ? ಖಂಡಿತ ಇನ್ಶೂರೆನ್ಸ್ ಆದ್ರೆ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ಓಕೆ ಮೇಡಮ್, ಯಾಕಂದ್ರೆ ಗಾಡಿ ಸೀಸ್ ಮಾಡ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆಲ್ಲ, ಅದಕ್ಕೋಸ್ಕರ ಪೋರ್ಟರ್ ಮಾಡ್ತಾ ಇರೋದ್ರಿಂದ. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಬಿಎಲ್ಆರ್ ಕಡೆಯಿಂದ ಯಾವುದೇ ತರ ಅಪ್ಡೇಟ್ ಇಲ್ಲ ಸರ್. ಓಕೆ ಓಕೆ, ಯಾಕಂದ್ರೆ ನ್ಯೂಸಲ್ಲಿ ಮತ್ತೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ಬೇಕಾದ್ರೆ ಈ ತರ ಪೋರ್ಟರ್ ಇದನ್ನು ಹಿಡಿತಾ ಇದಾರೆ, ಪೋರ್ಟಲ್ ಪಾರ್ಸಲ್ ಡೆಲಿವರಿ ಹಿಡಿತಾ ಇದಾರೆ ಅಂತಿದ್ರು. ಬರಬೇಕು ಅಂತ ಹೇಳಿದ್ರೆ ಬಿಎಲ್ಆರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರಬೇಕು. ಓಕೆ ಓಕೆ, ಬಿಎಲ್ಆರ್ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ್ದು ಮೇಡಮ್? ಸರ್ ಅದು ಬಂದ್ಬಿಟ್ಟು ಒಂದ್ ನಿಮಿಷ. ಓಕೆ, ನನಗೆ ಯಾರೋ ಹೇಳಿದ್ರು ಈ ಥರ BBMPಲಿ ರಿಜಿಸ್ಟರ್ ಆಗಿಲ್ಲ ಇವರು ಪೋರ್ಟರ್ ಅವರು, ಅದರಿಂದ ಸೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅದಕ್ಕೋಸ್ಕರ ಮೇಡಮ್ ಡ್ಯೂಟಿ ಎರಡು ದಿನದಿಂದ ಯಾರು ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ ಸರ್, ಯಾರಿಗೆ, ಅದಕ್ಕೋಸ್ಕರ ಕಾಲ್ ಮಾಡಿದೆ ಮೇಡಮ್. ಇಲ್ಲ ಸರ್, ಯಾವುದೇ ಥರ ಇಲ್ಲ, ಖಂಡಿತ ವರ್ಕ್ ಮಾಡ್ತೀವಿ. ಓಕೆ ಮೇಡಮ್, ಧನ್ಯವಾದಗಳು ಸರ್, ಶುಭ ದಿನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ, ಇವಾಗ ಪೋರ್ಟರ್ಗೆ ಕಾಲ್ ಮಾಡಿದೆ, ಪೋರ್ಟರಲ್ಲಿ ಹೇಳಿದ್ರು ಈ ಥರ ನೀವು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಪೋರ್ಟರ್ ಡ್ಯೂಟಿಗಳು ಮಾಡ್ಬೋದು, ಪಾರ್ಸಲ್ ಡೆಲಿವರಿ ಏನಿದೆ ಅದು ಮಾಡ್ಬೋದು, ಅದಕ್ಕೆ ಯಾವುದೇ ಥರ ಇಶ್ಯೂ ಇಲ್ಲ, ಸೀಸ್ ಮಾಡಲ್ಲ ಗಾಡಿನ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ನೀವು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಅವರು ಹೇಳ್ತಾರೆ. ಯಾಕಂದರೆ ನಿಮ್ಮದು DL ಆಗಲಿ, RC ಕಾರ್ಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಅದೆಲ್ಲ ನಿಮ್ಮ ಗಾಡಿಗಳು ನೀವು ಕರೆಕ್ಟಾಗಿ ಇಟ್ಕೋಬೇಕು. ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮು ಪೋರ್ಟರ್ ಮಾಡ್ಬೋದು ಅಂತ ಹೇಳ್ತಾಯಿದ್ರೆ, ನೋಡಿ ರಿಜಿಸ್ಟರ್ ಎಲ್ಲ ಆಗಿದ್ದಾರೆ ಅಂತ ಹೇಳ್ತಾಯಿದ್ರೆ, ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತೀವಿ ಕೂಡ ಅಂತ ಹೇಳ್ತಾಯಿದ್ದಾರೆ ಪೋರ್ಟರ್ ಅವರು. ಇದಿಷ್ಟು ಪೋರ್ಟರ್ ಕಸ್ಟಮರ್ ಕೇರ್ ಅವರು ರೆಸ್ಪಾನ್ಸು. ನಿಮ್ಮ ಹುಷಾರಲ್ಲಿ ನೀವಿರಿ, ಡ್ಯೂಟಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಪೋರ್ಟರ್ ಮಾಡಬೇಕಾದ್ರೆ ಪಾರ್ಸಲ್ಗಳನ್ನ ಎತ್ಕೊಂಡು ಹೋಗ್ತಾ ಇರ್ತೀರಾ, ಕ್ಯಾರಿ ಮಾಡ್ತಾ ಇರ್ತೀರಾ, ಆವಾಗ ಮಧ್ಯ ರೋಡಲ್ಲಿ RTO ಆಫೀಸರು ಯಾರೇ ಹಿಡಿದ್ರೂ ಕೂಡ ಇವ್ರಿಗೆ ಕಸ್ಟಮರ್ ಕೇರ್ಗೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಸ್ಟಮರ್ ಕೇರ್ ಸಪೋರ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಹೇಳ್ತಿರೋ ಪ್ರಕಾರ ನಮ್ಮ ಗಾಡಿಗಳನ್ನ ಯಾವುದೇ ಥರ ಸೀಸ್ ಮಾಡೋಕ್ಕೆ ಹೋಗೋಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ, ಅಂದರೆ ನಿಮ್ಮದು DL ಆಗಲಿ, RC ಕಾರ್ಡ್ ಆಗಲಿ, ಎಮಿಷನ್ ಟೆಸ್ಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಅದೇ RTOದವರು ಫೈನ್ ಹಾಕಲ್ಲ, ಮತ್ತು ಪೋರ್ಟರ್ ಡಿಲಿವರಿ ಮಾಡ್ಬೋದು, ನಮ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೋರ್ಟರ್ ಕಸ್ಟಮರ್ ಕೇರ್ ಅವರು ಮತ್ತು ಪೋರ್ಟರ್ ಕಂಪ್ನಿಯವರ ರೆಸ್ಪಾನ್ಸ್ ಯಾವ ಥರ ಇತ್ತು, ಮತ್ತು ಪೋರ್ಟರ್ ಮಾಡಬಾರ್ದ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಹ ಒಂದು ಸಣ್ಣ ಮಾಹಿತಿ ವಿಡಿಯೋ. ಇವ್ರು ಹೇಳ್ತಾ ಇದ್ದಾರೆ ಮಾಡ್ಬೋದು ಅನ್ನೋ ಥರ ಹೇಳ್ತಾ ಇದ್ದಾರೆ, ಮಾಡಿ ನಿಮ್ಗೆ ಬಿಟ್ಟಿದ್ದು ಮಾಡೋದು ಬಿಡೋದು. ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನೀವು ಮಾಡಿ, ಇಲ್ಲಾಂದರೆ ಮಾಡೋಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ ಅಂದರೆ ಇನ್ಶೂರೆನ್ಸ್ ಆಗಲಿ, ಎಮಿಷನ್ ಟೆಸ್ಟ್ ಆಗಲಿ, ಆರ್ ಸಿ ಬುಕ್ ಆಗಲಿ, ಡಿ ಎಲ್ ಆಗಲಿ, ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ. ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಸೀಜ್ ಮಾಡಿದ್ದಾರೆ ಅಂದರೆ, ಪೋರ್ಟರ್ಗೆ ಕಾಲ್ ಮಾಡಿದ್ರೆ ಸೀಜ್ ಮಾಡಿರೋ ಗಾಡಿನ ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ನಿಮಗೆ ಬಿಟ್ಟಿದ್ದು, ಪೋರ್ಟರ್ ಮಾಡಬೇಕಾ ಡೆಲಿವರಿ ಆ್ಯಪಲ್ಲಿ, ಮತ್ತು ಕೆಲಸ ಮಾಡಬೇಕಾ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್.